हाय एवरीवन नम्म अडिगे निम्म रुचिगे स्वागत फ्रेंड्स दीपावली स्पेशल इवत्तोंदु चक्ली रेसिपी नोडोण ओंदु मसाला चक्कुली इदु तुंबा अंद्रे तुंबा रुचियागिरुत्ते नीवु नोडबहुदु तुंबा गरिगरि आगिदे कूड बन्नि ईग इदन्न माडोदु हेगे अंत नोडोण माडोदक्किंत तुंबा सुलभवागिदे ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈಗ ಚಕ್ಲಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಅರ್ಧ ಲೋಟದಷ್ಟು ಹುರಿಗಡಲೆಯನ್ನು ತಗೊಳ್ಳಿ. ಯಾವ ಲೋಟದಲ್ಲಿ ಅಳತೆ ಮಾಡ್ತೀರಾ ಅದೇ ಲೋಟವನ್ನು ಎಲ್ಲದಕ್ಕೂ ಕೂಡ ಮೆಜರ್ ಮಾಡೋದಕ್ಕೆ ಬಳಸ್ಕೊಳ್ಳಿ. ಆಮೇಲೆ ಇದಕ್ಕೆ ಹುರಿದಿರುವಂತಹ ಒಂದು ಟೀಸ್ಪೂನ್ ಜೀರಿಗೆ, ಜೀರಿಗೆಯನ್ನು ಮೊದಲೇ ಹುರಿದಿಟ್ಕೊಳ್ಳಿ. ಇದನ್ನು ಈಗ ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು, ತರಿ ತರಿ ಆಗಬಾರ್ದು, ನೈಸ್ ಅಂದರೆ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ನಾನಿಲ್ಲಿ ಅಂಗಡಿಯಲ್ಲಿ ಪ್ಯಾಕೆಟ್ ಸಿಗುವಂಥ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನೀವು ಮನೆಯಲ್ಲೇ ಪುಡಿ ಮಾಡಿರುವಂಥ ಅಕ್ಕಿ ಹಿಟ್ಟು ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಇದನ್ನು ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನುಣ್ಣಗೆ ಪುಡಿ ಮಾಡಿಕೊಂಡಿರುವಂತಹ ಹುರಿಗಡಲೆ ಪುಡಿಯನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಚಿಟಿಕೆಯಷ್ಟು ಹಿಂಗಿನ ಪುಡಿಯನ್ನು ಹಾಕ್ಕೊಳ್ಳಿ. ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ, ಒಂದು ಟೀಸ್ಪೂನ್ ಒಣಮೆಣಸಿನ ಪುಡಿ ಅಥವಾ ಅಚ್ಚಕಾರದ ಪುಡಿ, ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆಯಲ್ಲಿ ಕರಿಯುವ ಪದಾರ್ಥಗಳಿಗೆ ಉಪ್ಪು ಬೇಗ ಜಾಸ್ತಿ ಆಗೋದು, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಟೀಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದು ಕೂಡ ಇದರಲ್ಲಿ ಆಗುತ್ತೆ. ಒಂದ್ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ಒಂದು ಟೀಸ್ಪೂನ್ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ಒಂದು ಮಸಾಲ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಇದಕ್ಕೆ ತುಂಬ ಮುಖ್ಯವಾಗಿರೋದೇನೆಂದರೆ ನೀರನ್ನು ಉಪಯೋಗಿಸ್ಕೊಳ್ಳುವಾಗ ಬಿಸಿ ನೀರನ್ನು ಉಪಯೋಗಿಸ್ಕೊಳ್ಳಿ. ನೀರು ಚೆನ್ನಾಗಿ ಬಿಸಿ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ಬಿಸಿ ನೀರು ಇರೋದ್ರಿಂದ ಸ್ವಲ್ಪ ಇದನ್ನು ಸ್ಪೂನಲ್ಲಿ ಕಲಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಕೈಯಲ್ಲಿ ನಾವು ಕಲಸ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಕೈಯಲ್ಲಿ ಕಲಸ್ಕೊಳ್ತೀನಿ. ಗಟ್ಟಿಯಾದ ಒಂದು ಹದ ಬರುವವರೆಗೆ ಚೆನ್ನಾಗಿ ಇದನ್ನು ಸ್ವಲ್ಪ ಒಂದು 5 ನಿಮಿಷ ಆದರೂ ಕಲಸ್ಕೊಳ್ಬೇಕು. ಸ್ವಲ್ಪನೂ ಗಂಟುಗಳು ಇರಬಾರ್ದು, ತುಂಬ ಸ್ಮೂತ್ ಆಗಿರುವಂತಹ ಒಂದು ಗಟ್ಟಿಯಾದ ಹದ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ ನೋಡಿ. ಈ ರೀತಿ ಆದರೆ ಸಾಕು. ಮತ್ತು ಇದನ್ನು ಕಲಸಿಬಿಟ್ಟು ಇಡಲಿಕ್ಕೆ ಇಲ್ಲ, ತಕ್ಷಣವೇ ಚಕ್ಲಿಯನ್ನು ಮಾಡ್ಕೊಳ್ಬೇಕು. ಈಗ ಚಕ್ಲಿ ಒತ್ತುವ ಈ ಮಿಷಿನ್ ಇದೆಯಲ್ವ, ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು. ಈಗ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟು ತಗೊಂಡು ಇದನ್ನು ಸ್ವಲ್ಪ ಹೊತ್ತು ಇದನ್ನು ಸ್ಮೂತಾಗಿ ಅಂಗೈಯಲ್ಲಿ ಈ ರೀತಿ ಮಾಡ್ಕೊಳ್ಬೇಕು. ಆಗ ನಮಗೆ ಚಕ್ಕುಲಿ ಕ್ರ್ಯಾಕ್ ಬರೋದಿಲ್ಲ. ಈ ಚಕ್ಕುಲಿ ಅಚ್ಚಿನೊಳಗೆ ಇದನ್ನು ಹಾಕ್ತಾ ಇದ್ದೀನಿ. ಅಗಲವಾದ ತಟ್ಟೆಗೆ ಒಂದು ಚಕ್ಕುಲಿಯನ್ನು ಈ ರೀತಿ ಮಾಡ್ಕೊಳ್ತಾ ಹೋಗಿ. ಶೇಪ್ ತುಂಬ ಚೆನ್ನಾಗಿ ಬರುತ್ತೆ, ಏನೂ ಕಷ್ಟ ಆಗಲ್ಲ, ಕಟ್ಟಾಗಲ್ಲ ಕೂಡ. ಈ ರೀತಿ ತುದಿ ಇದೆಯಲ್ವ, ಅದನ್ನು ಅಂಟಿಸ್ಕೊಳ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಚಕ್ಲಿ ನಾವು ಎಣ್ಣೆಗೆ ಬಿಡುವಾಗ ಅದು ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಚಕ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ತುಂಬ ಬಿಸಿ ಆಗಬಾರ್ದು, ಒಂದು ಮೀಡಿಯಂ ಬಿಸಿ ಆಗುವಾಗ ಒಂದೊಂದು ಚಕ್ಲಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಹೋಗಿ. ತುಂಬ ಬಿಸಿಗೆ ಹಾಕಿದರೆ ಒಮ್ಮೆಲೆ ಎಲ್ಲ ಕಪ್ಪಗಾಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಸ್ವಲ್ಪ ನಾವು ನಿಧಾನ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಅಥವಾ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ತಿರುಗಿಸಿ ಹಾಕ್ತಾ ಹಾಕ್ತಾ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಚಕ್ಲಿ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಫ್ರೈ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಚಕ್ಲಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು, ನಂತರ ಅದನ್ನು ತಿರುಗಿಸಿ ಹಾಕಿ. ನಾವು ಹಾಕಿದ ತಕ್ಷಣ ಏನಾದರೂ ತಿರುಗಿಸಿ ಹಾಕ್ಲಿಕ್ಕೆ ಹೋದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸಿ ಹಾಕ್ಕೊಳ್ಳಿ. ನಾನು ಕೂಡ ಗಡಿಬಿಡಿಯಲ್ಲಿ ಒಂದು ತಕ್ಷಣ ಹಾಕಿದ ತಕ್ಷಣ ತಿರುಗಿಸಿ ಹಾಕಿಬಿಟ್ಟೆ, ಆಮೇಲೆ ಅದು ಒಂದು ಕಟ್ಟಾಯಿತು, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು.
ಈಗಿದು ಫ್ರೈ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ಇದೊಂದು ಕಟ್ ಆಯ್ತು ನಾನು ಅದೇ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಗಡಿಬಿಡಿಯಲ್ಲಿ ಅದನ್ನು ತಿರುಗಿಸಿ ಹಾಕಿಬಿಟ್ಟೆ ಕಟ್ ಆಯ್ತು ಈಗ ಇನ್ನೊಂದು ಸರ್ತಿ ಹಾಕ್ತಾ ಇದ್ದೀನಿ ಮತ್ತೆ 1 ಕಪ್ ಅಕ್ಕಿ ಹಿಟ್ಟಲ್ಲಿ ಸುಮಾರು ಚಕ್ಕಲೆ ಆಗುತ್ತೆ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತೆ ಇದಕ್ಕೆ ಮಸಾಲೆ ಜೀರಿಗೆನವನ್ನು ನಾವು ಪುಡಿ ಮಾಡಿ ಹಾಕಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಓಕೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು